ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಡೌಟ್ ಬರುವಂತಹ ಸಾಮಾನ್ಯ ವಿಷಯಗಳು ಪ್ರೆಗ್ನೆನ್ಸಿಯಲ್ಲಿ ಯಾವ್ದ್ಯಾವುದು. ಸೊ ಡಾಕ್ಟರ್ನು ಕೇಳೋಕ್ಕೂ ಕೆಲವೊಂದು ಟೈಮಲ್ಲಿ ಮುಜುಗರ ಆಗುತ್ತೆ. ನಮ್ಮ ಮನಸಲ್ಲೇ ಒಂದೊಂದು ಟೈಮ್ ನೈಟಲ್ಲಿ ನಿದ್ದೆ ಬರದೇ ಇರುವಾಗ ಯೋಚನೆ ಬರುವಂಥದ್ದು. ಸೊ ನೈಟ್ ನಿದ್ದೆ ಮಾಡ್ತಾ ಇರುವಾಗಲಿ ನಿದ್ದೆ ಸರಿಯಾಗಿ ಬರಲಿಲ್ಲ ಅಂದರೆ ಈ ಯೋಚನೆಗಳು ಕಾಡುತ್ತೆ. ಯಾವ್ಯಾವ ಯೋಚನೆ ಇರಬಹುದು ಅಂತ ಹೇಳ್ತೀನಿ ನೋಡಿ. ಸೊ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ನೀವು ಪ್ರೆಗ್ನೆಂಟ್ ಆಗಿದ ತಕ್ಷಣವೇ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಡಾಕ್ಟರ್ಸ್ ಬಂದು ಕೆಲವೊಂದು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ, ಐರನ್ ಡಿ, ಜಿಂಕ್ ಅಂಡ್ ಮತ್ತು ಕೆಲವೊಂದು ವಿಟಮಿನ್ ಟ್ಯಾಬ್ಲೆಟ್ಸ್ನ ನಿಮಗೆ ಕೊಡ್ತಾರೆ. ಸೊ ನೀವು ಅನ್ಕೋತೀರಾ ಇದನ್ನೆಲ್ಲ ಹಾಕ್ಕೊಂಡ್ರೆ ಏನಾದರೂ ಮಗುಗೆ ತೊಂದರೆ ಆಗುತ್ತಾ, ಒಂದು ವೇಳೆ ಮಗುಗೆ ಏನಾದರೂ ಪ್ರಾಬ್ಲಮ್ ಆಗುವಂಥ ಸಿಚುಯೇಷನ್ಸ್ ಬರುತ್ತಾ, ಇಷ್ಟು ಟ್ಯಾಬ್ಲೆಟ್ ಇವಾಗಲೇ ಕೊಡ್ತಾ ಇದ್ದಾರಲ್ಲ ಅಂತ ನೀವು ಅನ್ಕೋಬೋದು. ಸೊ ಈ ಟ್ಯಾಬ್ಲೆಟಿಂದ ನಿಮ್ಗೆ ಯಾವುದೇ ರೀತಿ ಬಂದು ಸೈಡ್ ಎಫೆಕ್ಟ್ ಏನೂ ಇಲ್ಲ, ಪಾಪುಗೆ ಏನೂ ತೊಂದರೆ ಆಗಲ್ಲ. ಇದರಿಂದ ಪಾಪುಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಹೋಗಿ ಸೇರುತ್ತೆ, ನಿಮಗೂ ಅಷ್ಟೇ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಸೇರುತ್ತೆ. ಆ್ಯಂಡ್ ನೆಕ್ಸ್ಟು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾ? ಯಾಕೆ ನಮಗೆ ಈ ರೀತಿ ಇಷ್ಟೆಲ್ಲ ಕೊಡ್ತಾರೆ ಅಂದರೆ, ಆಗಿನ ಕಾಲದಲ್ಲಿ ಬಂದು ಫುಡ್ಡೆಲ್ಲನೂ ನೀವು ತಗೊಳ್ಳೋದು ನೋಡಿದ್ರೆ, ಜನಗಳು ಆಗಿನ ಕಾಲದಲ್ಲಾಗಲಿ, ನಮ್ಮ ಅಮ್ಮ ಆಗ್ಬೋದು ಇಲ್ಲ ಅಜ್ಜಿಗಳಾಗ್ಬೋದು, ಆಗಿನ ಕಾಲದಲ್ಲೆಲ್ಲ ಅವರು ಅಷ್ಟು ಮಕ್ಕಳು ಎತ್ತರೂ ಕೂಡ ಅವ್ರಿಗೆ ಅಷ್ಟು ನೋವಾಗಲಿ ಕಾಲು ನೋವಾಗಲಿ ಕಾಣಿಸ್ಕೊಳ್ತಾ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ಜಸ್ಟ್ ಪ್ರೆಗ್ನೆಂಟಿಂದನೇ ಶುರು ಆಗುತ್ತೆ ಕೈಕಾಲು ನೋವು ಎಲ್ಲನೂ. ಸೊ ಅದಕ್ಕೇ ಡಾಕ್ಟರ್ಸ್ ನಮಗೆ ಇವಾಗ ಫುಡ್ ಆ ರೀತಿ ಇರೋದ್ರಿಂದ ನಮಗೆ ಸಪ್ಲಿಮೆಂಟ್ಸ್ ಇವಾಗ ಕೊಡ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿ ನಿಮಗೆ ಡೌಟ್ ಬೇಡ, ಇದರಿಂದ ಪಾಪುಗಾಗಲಿ ಇಲ್ಲ ನಿಮಗಾಗಲಿ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಎರಡನೇ ಟಿಪ್ ಏನಪ್ಪ ಅಂತಂದರೆ, ಐರನ್ ಟ್ಯಾಬ್ಲೆಟ್ ತಗೊಳ್ತೀರಲ್ಲ, ಸೊ ಐರನ್ ಟ್ಯಾಬ್ಲೆಟ್ ತೊಗೊಂಡ್ರೆ ಮಗು ಕಪ್ಪು ಗುಟ್ಟುತ್ತಾ ಅಂತ ಕೆಲವೊಬ್ಬರು ಕ್ವೆಶನ್ಸ್ ಇದೆ. ಸೊ ಅದು ಬ್ಲ್ಯಾಕ್ ಆಗಿರುತ್ತೆ ಐರನ್ ಟ್ಯಾಬ್ಲೆಟ್, ಸೊ ಅದು ಹಾಕ್ಕೊಂಡ್ರೆ ಮಲವಿಸರ್ಜನೆ ಕೂಡ ಬ್ಲ್ಯಾಕ್ ಆಗಿ ಬರುತ್ತೆ. ಸೊ ಇದರಿಂದ ಕೆಲವರು ಪಾಪು ಬ್ಲ್ಯಾಕ್ ಆಗಿಬಿಡುತ್ತೇನೋ, ಯಾಕಂದರೆ ಇದು ತಿಂತ ತಾನೇ ನಮಗೆ ನಮ್ಮ ಒಂದು ಟಾಯ್ಲೆಟ್ ಪಾಸ್ ಮಾಡೋವಾಗ ನಮ್ಮ ಒಂದು ಪೂಪ್ ಬಂದು ನಮಗೆ ತುಂಬಾ ಬ್ಲ್ಯಾಕ್ ಆಗಿದೆ, ಸೊ ನಮಗೆ ಪಾಪು ಬಂದು ತುಂಬ ಬ್ಲ್ಯಾಕ್ ಹುಟ್ಟುತ್ತೇನೋ ಅಂತ ಕೆಲವರು ಬಂದು ಭಾವಿಸೋದು ಉಂಟು. ಖಂಡಿತವಾಗ್ಲೂ ಆ ರೀತಿ ಯಾವ ಪ್ರಾಬ್ಲಮ್ಮು ಆಗೋದಿಲ್ಲ. ಐರನ್ ಟ್ಯಾಬ್ಲೆಟ್ ಹಾಕ್ಕೊಳ್ಳೋದ್ರಿಂದ ಮಗು ಬ್ಲ್ಯಾಕ್ ಆಗೂ ಆಗೋದಿಲ್ಲ, ನೀವೂ ಬ್ಲ್ಯಾಕ್ ಆಗೋದಿಲ್ಲ. ಸೊ ಚೆನ್ನಾಗೇ ಹುಟ್ಟುತ್ತೆ ಪಾಪು. ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ತೊಗೊಂಡ್ರೆ ಆ ರೀತಿ ಆಗೋದು ಸಹಜ. ಸೊ ಮೈಯಲ್ಲಿ ಬಂದು ಬ್ಲಡ್ ಸೆಲ್ಸ್ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, ಆ್ಯಂಡ್ ನೆಕ್ಸ್ಟು ಐರನ್ ಕಂಟೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ನಿಮಗೆ ತೊಂದರೆಗಳಿಲ್ಲ. ಆ್ಯಂಡ್ ನೆಕ್ಸ್ಟ್ ಮೂರನೇ ಕ್ವೆಶನ್ ಏನಪ್ಪ ಅಂತಂದರೆ, ಸ್ಕ್ಯಾನ್ ಮಾಡಿಸ್ತೀವಲ್ಲ, ಇಷ್ಟೊಂದು ಸ್ಕ್ಯಾನು ಅಲ್ಸ್ ಅಲ್ಟ್ರಾಸೌಂಡ್ ಇಡೋದ್ರಿಂದ ಪಾಪುಗೆ ಅದರ ಒಂದು ವೇವ್ಸ್, ಅದರ ಒಂದು ತಾಪ ಆಗುತ್ತಾ, ಮಗುಗೇನಾದರೂ ಅದರಿಂದ ತೊಂದರೆ ಆಗುತ್ತಾ, ಸೊ ಸ್ಕ್ಯಾನ್ ಮಾಡಿಸುವಾಗ ಅದರ ಒಂದು ರೇಡಿಯೇಷನ್ ಬಂದು ನಮ್ಮ ಪಾಪಕ್ಕೆ ತೊಂದರೆ ಕೊಡುತ್ತಾ ಅಂತ ನೀವು ಅನ್ಕೋಬೋದು. ಆ ಥರ ಎಲ್ಲ ಏನೂ ಆಗಲ್ಲ. ಮಾಡಿದ್ರೆ ಅಮ್ಮಮ್ಮ ಅಂದರೆ ಒಂದು 5 ಸ್ಕ್ಯಾನ್ ಒಳಗಡೆ ಇರುತ್ತೆ. ಸೊ ಅದರಿಂದ ಯಾವುದೇ ರೀತಿ ನಿಮಗೆ ನಿಮಗೂ ತೊಂದರೆ ಇಲ್ಲ, ನಿಮ್ಮ ಪಾಪಗೂ ತೊಂದರೆ ಇಲ್ಲ. ಸೊ ನಿಮ್ಮ ಪಾಪುವಿನ ಹೆಲ್ತ್ ಕಂಡೀಷನ್ ನೋಡೋದಕ್ಕೆ ತಾನೇ ಸ್ಕ್ಯಾನ್ ಮಾಡೋದು. ಸೊ ಇದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆಗಳಿಲ್ಲ. ಆ್ಯಂಡ್ ನೆಕ್ಸ್ಟು, ನಾಲ್ಕನೇ ಮೇನ್ ಕ್ವೆಶನ್ಸ್ ಬಂದು, ಕೆಲವೊಂದು ಇಂಜೆಕ್ಷನ್ಸ್ನ ನೀವು ಹಾಕ್ಸ್ಕೊಳ್ತೀರಾ, ಟಿ ಟಿ ಆಗ್ಬೋದು, ಡಿ ಟಿ ಆಗ್ಬೋದು, ಈಗೆಲ್ಲನೂ ಕೆಲವೊಂದು ಇಂಜೆಕ್ಷನ್ಸ್ನ ಗರ್ಭಿಣಿಯರಿಗೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಇಂಜೆಕ್ಷನ್ಸ್ ಹಾಕ್ಕೊಳ್ತಾ ಇದ್ದೀವಲ್ಲ, ಇದೆ ಹೋಗಿ ಪಾಪಗೆ ಏನಾದರೂ ತೊಂದರೆ ಕೊಡುತ್ತಾ, ನಮಗೇನಾದರೂ ಮಿಸ್ಕ್ಯಾರೇಜ್ ಆಗೋಗುತ್ತಾ ಅಂತ ಈ ರೀತಿ ಕ್ವೆಶನ್ಸ್. ಸೊ ಈ ರೀತಿಯೆಲ್ಲ ಏನೂ ಆಗೋದಿಲ್ಲ. ಅವ್ರು ಕೊಡುವಂಥ ಇಂಜೆಕ್ಷನ್ಸ್ ಬಂದು ನಿಮಗೆ ನಿಮ್ಮ ಪಾಪುಗೆ ಇನ್ಫೆಕ್ಟ್ ಆಗದೇ ಇರೋ ರೀತಿ, ಸೊ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಡಿಲಿವರಿ ಆಗೋವರೆಗೂ ಇನ್ಫೆಕ್ಷನ್ಸ್ ಆಗದೇ ಇರೋ ರೀತಿ ಅದು ಬಂದು ಪ್ರಿವೆಂಟ್ ಮಾಡೋದಕ್ಕೋಸ್ಕರನೇ ಇಂಜೆಕ್ಷನ್ಸ್ನ ನಿಮಗೆ ಅವರು ಕೊಡೋದು. ಆ್ಯಂಡ್ ನೆಕ್ಸ್ಟ್ ಮೇನ್ ಕ್ವೆಶನ್ಸ್ ಏನಪ್ಪ ಅಂತಂದರೆ, ಪ್ಯಾರಾಸಿಟಮಾಲ್ ಏನಾದರೂ ನಾವು ಓನಾಗಿ ಹಾಕ್ಕೊಂಡ್ರೆ, ಇಲ್ಲ ಪ್ಯಾರಾಸಿಟಮ್ ಬಂದು ನಾವು ಡಾಕ್ಟರ್ ಕೊಟ್ಟಿದ ತಕ್ಷಣ ನಾವೇನಾದರೂ ಜ್ವರಕ್ಕೆ ಏನಾದರೂ ನಾವು ಹಾಕ್ಕೊಂಡ್ರೆ ಪಪ್ಪುಗೇನಾದರೂ ತೊಂದರೆ ಆಗುತ್ತಾ ಅಂತ. ಸೊ ಪ್ಯಾರಾಸಿಟಮಾಲ್ ಬಂದು ನಿಮಗೆ ಇಷ್ಟು ಡೋಸೇಜ್ ಅಂತ ಇರುತ್ತೆ, ನೋ ನೀವು ಬಂದು ಡಾಕ್ಟರ್ನ ರೆಫರ್ ಮಾಡಿನೇ ನೀವು ಆ ಟ್ಯಾಬ್ಲೆಟ್ನ ಹಾಕ್ಕೋಬೇಕು. ಈ ಜ್ವರ ಬರಂಗಿದೆ ಅಂತ ಹೇಳಿ ಸಡನ್ನಾಗಿ ತಾಕ್ಕೊಳ್ಳೋದು ಆ ಥರ ಎಲ್ಲ ತಪ್ಪು. ಸೊ ನಿಮ್ಗೆ ಏನೇ ಬಾಡಿ ಕಂಡೀಷನ್ ಇದ್ದರೂ ನಿಮ್ಮ ಡಾಕ್ಟರ್ ಹತ್ರ ಕೇಳಿನೇ ನೀವು ಟ್ಯಾಬ್ಲೆಟ್ ತೊಗೋಬೇಕು. ನಿಮ್ಮ ಓನ್ ಪ್ರಿಸ್ಕ್ರೈಬ್ ಇದೆ ಅಲ್ಲ, ಅದು ಮಾಡೋ ಹಾಗಿಲ್ಲ. ಫಸ್ಟು ನಿಮ್ಮ ಡಾಕ್ಟರ್ನ ಕೇಳಿ ಅವ್ರು ಹ್ಞೂ ಅಂದರೆ ಮಾತ್ರ ನಿಮಗೆ ಬರ್ಕೊಟ್ರೆ ಮಾತ್ರ ನೀವು ಅದು ಹಾಕ್ಕೋಬೇಕು. ಯಾಕಂದರೆ ಪ್ಯಾರಾಸಿಟಮಲ್ 650 ಡೋಲೋ 650 ಇದರೂ ಜಾಸ್ತಿ ಇದಿರತ್ತೆ. ಸೊ ನಿಮಗೆ ಬಂದು ಡಾಕ್ಟರ್ಸ್ ನಿಮ್ಮ ಬಾಡಿ ಚೆಕ್ ಮಾಡಿ ನೀವು ಆ ಟೈಮಲ್ಲಿ ಯಾವ ಕಂಡೀಷನಲ್ಲಿ ಇದ್ದೀರಾ ನೋಡಿಕೊಂಡೆ ನಿಮಗೆ ಟ್ಯಾಬ್ಲೆಟ್ಸ್ನ ರೆಫರ್ ಮಾಡ್ತಾರೆ. ಸೊ ಹಾಗಾಗಿ ಓಮ್ ಪ್ರಿಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬ ತುಂಬಾ ತಪ್ಪು. ನೆಕ್ಸ್ಟ್ ಕ್ವೆಶನ್, ನೈಟ್ ಮಲಗಿರೋವಾಗಲೇ ಜಾಸ್ತಿ ಬರುವಂಥದ್ದು, ಈಗ ನನ್ನ ಮಗು ಮಲಗಿರತ್ತಾ ಹೊಟ್ಟೆಲಿ, ಎದ್ದಿರತ್ತಾ ಅನ್ನೋ ಕ್ವೆಶನ್ಸ್ ಕೆಲವ್ರಿಗಿರತ್ತೆ. ಸೊ 90% ಆಫ್ ಡೇಲಿ ಬಂದು 90% ಟೈಮಲ್ಲಿ ಪಾಪು ಮಲಗಿರತ್ತೆ. ಚೆನ್ನಾಗಿ ಕಿಕ್ ಮಾಡ್ತಾ ಇದೆ ಅಂತಂದರೆ ನಿಮ್ಮ ಪಾಪು ಎದ್ದಿದೆ ಅಂತ ಅರ್ಥ. ಅಂದರೆ ಒನ್ ಬೈ ಒನ್ ಬೈ ಆಗಿ ಕಿಕ್ ಮಾಡ್ತಾನೇ ಇದೆ ಅಂದರೆ ಪಾಪು ಬಂದು ಎಚ್ಚರಿಕೆಯಾಗಿದೆ ಅಂತ. ಎಲ್ಲ ಒಂದ್ಸಲ ಕಿಕ್ ಮಾಡಿ ಸುಮ್ಮನೆ ಆಯಿತು ಅಂತಂದರೆ ಅವಾಗೇನು ಅಷ್ಟು ಎದ್ದಿರಲ್ಲ. ಸೊ ನೀವು ಬಂದು ಪಾಪು ಕಿಕ್ ಮಾಡೋವಾಗ ಮಾತ್ರ, ಚೆನ್ನಾಗಿ ಕಿಕ್ ಮಾಡೋವಾಗ ಪಾಪು ಖಂಡಿತವಾಗ್ಲೂ ಎದ್ದಿರತ್ತೆ.
ನೆಕ್ಸ್ಟ್ ಕ್ವೆಶನ್, ನಮಗೆ ನಾರ್ಮಲ್ ಆಗುತ್ತಾ ಇಲ್ಲ ಸಿಸೆಕ್ಷನ್ ಆಗುತ್ತಾ ಅಂತ ಕೂಡ ಕ್ವೆಶನ್ಸ್ ಇರುತ್ತೆ ನಿಮಗೆ. ಸೊ ಪ್ರೆಗ್ನೆನ್ಸಿಯಲ್ಲಿ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಯಾವಾಗಲೂ ಅಷ್ಟೇ ಆಪರೇಷನ್ ಥಿಯೇಟರ್ ಆಗಲಿ, ಲೇಬರ್ ವಾರ್ಡ್ ಆಗಲಿ, ಅವೆಲ್ಲ ನೆನೆಸ್ಕೊಳ್ಳೋಕೆ ಹೋಗ್ಬೇಡಿ. ಅದೆಲ್ಲನೂ ದಾಟಿ ಬರಬೇಕು ಅಂತ ಮನಸ್ಸಲ್ಲಿ ಫಿಕ್ಸ್ ಆಗಿ, ಸೊ ಒಂದು ನಾರ್ಮಲ್ ಡೆಲಿವರಿ ಬೇಕು ಅಂದರೆ ಅದಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಪಾಪು ಸೆಫಾಲಿಕ್ ಪೊಸಿಷನಲ್ಲಿ ಇದೆ ಅಂತಂದರೆ ನಿಯಮಿತವಾದಂಥ ವಾಕಿಂಗು, ಬ್ರೀದಿಂಗ್ ಎಕ್ಸಸೈಸು, ಸರಿಯಾದಂಥ ನೀರು ಕುಡಿಯೋದು, ಚೆನ್ನಾಗಿ ಊಟ ತಿನ್ನೋದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಸೊ ಹೆದರ್ಕೋಬಾರ್ದು. ಏನಾದರೂ ಕಾಂಪ್ಲಿಕೇಶನ್ಸ್, ನಿಮಗೆ ಬ್ಲಡ್ ಕಮ್ಮಿ ಇರೋದು, ಡಯಾಬಿಟೀಸು, ಬಿ ಪಿನೋ, ಶುಗರೋ ಈ ಥರ ಏನಾದರೂ ಇದೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಡಯಟ್ ಫಾಲೋ ಮಾಡಿ, ಟ್ಯಾಬ್ಲೆಟ್ಸ್ನ ಡಾಕ್ಟರ್ ಕೊಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ಸಂದೇಹ ಎಲ್ಲ ಸಾಮಾನ್ಯವಾಗಿದ್ದದ್ದೇ, ಆದಷ್ಟು ಪಾಸಿಟಿವ್ ಆಗಿರಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇದೆಲ್ಲನೂ ಸಾಮಾನ್ಯವಾಗಿ ಎಲ್ಲ ಗರ್ಭಿಣಿಯರಿಗೂ ಅಲ್ಲ, ನನಗೂ ಕೂಡ ಬಂದಿದೆ. ಯಾಕೆ ಈ ರೀತಿ, ಇದು ಯಾಕೆ, ಅದು ಯಾಕೆ ಅಂತೆಲ್ಲ ನಾನು ಅಂದ್ಕೊಂಡಿರೋದು ಉಂಟು. ಸೊ ಹಾಗಾಗಿ ನೀವು ಬಂದು ಯಾವುದೇ ವರೀಸ್ ಮಾಡ್ಕೊಳ್ಳೋದು ಬೇಡ. ಆದಷ್ಟು ಬಂದು ನೀವು ಹೆಚ್ಚಾದಂಥ ರೀತಿಯಲ್ಲಿ ಪಾಸಿಟಿವ್ ವೈಬ್ಸಿಂದ ಇದ್ದರೆ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಟೇಕ್ ಕೇರ್, ಬಾಯ್ ಬಾಯ್.